Hai Indiro, Re. Hai, Anjan Abhimanigal Belaka Bagalkot. Hai Pushpak avare. Hai Anna, Harish Anna, Hegidira. Vinay Gulganji. Hello, Satyaraj. Hai, Elru Hegidira. ಬಸವರಾಜ್ ಹಿರೇಮಠ್ ನಮಸ್ಕಾರ ಸರ್, ಹೇಗಿದ್ದೀರಾ? ಶಿವ ಅವರೇ, ನಾ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾಯ್ ಪವಿ ಡಾರ್ಲಿಂಗ್. ಥ್ಯಾಂಕ್ ಯು ನೀರು ಅವರೇ. ಹಲೋ ಸಾಗರ್. ಯಾ ಕಿಚ್ಚ ಕಿಶೋರ್ ಪಿಂಟು ಅವರೇ, ನಾ ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ತುಂಬಾ ದಿನ ಆಗಿತ್ತು ಲವ್ ಮಾಡಿ. ಸೊ ಬೆಳಿಗ್ಗೆ ಯೋಚನೆ ಮಾಡಿದೆ ಇನ್ನೊಂದು ಟೈಮ್ ಲೈವ್ ಅಲ್ಲಿ ಬರೋಣಂತ. ಸೊ ಬರ್ತಾ ಇದ್ದೀನಿ, ಇದು ನಿಮಗೋಸ್ಕರ ಲೈವ್. ಹಾಯ್ ಮಾದೇಶ್ ಅವರೇ, ಮುರುಳಿ, ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೀರಿ? ಖಂಡಿತ ಬರ್ತೀನಿ ಬ್ರದರ್, ಬಾದಾಮಿಗೆ ಬರ್ತೀನಿ. ಆ ಲೊಕೇಶನ್ ನೋಡಕ್ ಬರ್ತಾ ಇದೀವಿ. ನೆಕ್ಸ್ಟ್ ಮಂತಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಐ ಥಿಂಕ್. ಆ ಸ್ಕ್ರಿಪ್ಟು ಸ್ಟಾರ್ಟ್ ಆಗ್ತಾ ಇದೆ. ಆ ಮೊನ್ನೆ ಪೂಜೆ ಮಾಡಿದೀವಿ. ಹಾಯ್ ಮಲ್ಲಿಕಾರ್ಜುನ್, ನಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಮುರಳಿ ಎಂ ನಾಯ್ಕ್, ಲವ್ ಯು ಟು. ರಾಜೇಶ್ವರಿ ಕುಲಕರ್ಣಿ, ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ಶಿವು ನಾಯ್ಕ್ ಅವರೇ, ಟೈಟ್ಲು ಫಿಕ್ಸ್ ಆಗಿಲ್ಲ, ರಿಜಿಸ್ಟ್ರೇಷನ್ ಇನ್ನೂ ಆಗಿಲ್ಲ. ಸೊ ಸದ್ಯದಲ್ಲೇ ಮೂವಿ ನೇಮ್ ಅನೌನ್ಸ್ ಮಾಡ್ತೀವಿ. ಲವ್ ಯು ಟು ಮಂಜು ಕಿಚ್ಚ ಸುದೀಪ್ ಅವರೇ, ಆನಂದ್ ಇಲ್ಲಾಪುರ್ ಅವರೇ, ನಾನು ಇವಾಗ ಪ್ರೆಸೆಂಟು ರಾಣಿಮನೂರಲ್ಲಿದ್ದೀನಿ, ನಮ್ಮ ಬ್ರದರ್ ಮನೆಯಲ್ಲಿ. ಹರಿಯಣ್ಣ ಥ್ಯಾಂಕ್ ಯು. ಆ ಬಿಗ್ ಬಾಸ್ ಬಗ್ಗೆ ನನಗೇನು ಗೊತ್ತಿಲ್ಲ. ನಮ್ಮೆಲ್ಲ ಫ್ಯಾನ್ಸ್ ಬಿಗ್ ಬಾಸ್ಗೆ ಹೋಗಿ ಬಂದ ಡೈಲಿ ಪೋಸ್ಟ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ. ಹಾಯ್ ಧರಣಿ ಬಾಸ್, ಹೇಗಿದ್ದೀರಾ? ಹಲೋ ಸುದಿ ಅಗಡಿ, ಥ್ಯಾಂಕ್ ಯು ತಿಪ್ಪೇಶ್ ಅವರೇ, ನಿಮ್ಮ ಚಿಕ್ಕಮಗಳೂರಿಂದ ತುಂಬಾ ಸಪೋರ್ಟ್ ಮಾಡಿ. ಚೆನ್ನಾಗಿದ್ದೀನಿ ಮಂಜು ಅವರೇ. ಹಾಯ್ ಅಂಜನ್ ಅಭಿಮಾನಿಗಳ ಬಳಗ, ಹೆಚ್ ಡಿ ಕೋಟೆ ಮೈಸೂರು. ಹಲೋ ಬಾಸ್, ಹೇಗಿದ್ದೀರಾ? ಯಾ ಬನ್ನಿ, ಇಲ್ಲ ನಾನು ರಾಣೆಮಂದೂರಲ್ಲಿದ್ದೀನಿ. ಆನಂದ್ ಅವರೇ, ಲೈವ್ ಮುಗಿದ್ಮೇಲೆ ಬಂದು ಮೀಟ್ ಮಾಡಿ. ಹರಿಯಣ್ಣ, ನಿಮ್ಮಂತ ಹಳ್ಳಿ ಪ್ರತಿಭೆಗೆ ಚಾನ್ಸ್ ಕೊಡಲೇಬೇಕು ಕಲರ್ಸ್ ಕನ್ನಡದವರು. ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಭಿಮಾನ ಯಾವುದಕ್ಕೆ ಹೇಗಿರಲಿ. ಹಲೋ ಪುಷ್ಪಕ್ ಅವರೇ, ಹೇಗಿದ್ದೀರಾ ಬ್ರದರ್? ಹಾಯ್ ಪ್ರವೀಣ್ ಎಂ, ಚೆನ್ನಾಗಿದ್ದೀರಾ?
ಮಂಜು ಕಾಂತಿ, ಲುಕಿಂಗ್ ಸೋ ಕ್ಯೂಟ್, ಥ್ಯಾಂಕ್ ಯು ಬ್ರದರ್. ಕಿಚ್ಚ ಶೇಖರ್, ಹಲೋ ನಿಂಗಪ್ಪ ನಾಯಕ್ ನಿಂಗು. ಮುಂದಿನ ಚಿತ್ರ ಆಗಸ್ಟ್ ಸ್ಟಾರ್ಟ್ ಆಗುತ್ತೆ, ಟೈಟ್ಲ್ ಇನ್ನೂ ಫಿಕ್ಸ್ ಮಾಡಿಲ್ಲ, ಸೊ ಡೈರೆಕ್ಟ್ರು ಫೈನಲ್ ಮಾಡಿದ್ಮೇಲೆ ಅಫೀಸಿಯಲ್ ಆಗಿ ಫಸ್ಟು ನಾನು ಅಫೀಸಿಯಲ್ ಆಗಿ ಅನೌನ್ಸ್ ಮಾಡೋದು ಫೇಸ್ಬುಕ್ಕಲ್ಲಿ. ಎಲ್ರಿಗೂ ಹೇಳ್ತೀನಂತೆ, ನಿಮ್ಮ ಸಪೋರ್ಟ್ ಮತ್ತು ಲವ್ ಯಾವತ್ತಿಗೂ ಹೀಗೇ ಇರಲಿ. ಆ್ಯಂಡ್ ನನ್ನ ಜೊತೆ ಇವತ್ತು ನನ್ನ ಜೀವದ ಗೆಳೆಯ ನನ್ನ ಪ್ರವೀಣ್ ಇದ್ದಾನೆ. ಪ್ರವೀಣ್, ಫಸ್ಟ್ ಟೈಮ್ ಲೈವಲ್ಲಿ ಕರಿತಾ ಇದ್ದೆ ನಮಗೆ. ಆ್ಯಂಡ್ ನಮ್ಮ ಅಣ್ಣ ಇದ್ದಾರೆ ಪ್ರಶಾಂತ್ ಮತ್ತು ಶರೀಫ್ ಅಂತ. ಆ್ಯಂಡ್ ಫಸ್ಟು ನನ್ನ ಗೆಳೆಯನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ, ಪ್ರವೀಣ್ ಅಂತ. ನಮಸ್ಕಾರ ಎಲ್ರಿಗೂ, ಹಾಯ್ ಹಾಯ್ ಆಲ್ ಅಂಜನ್ ಫ್ಯಾನ್ಸ್, ಲವ್ ಯು ಆಲ್. ಎಲ್ಲರೂ ಅಂಜನ್ ಅವ್ರನ್ನ ಬೆಳೆಸ್ತಿರೋದಕ್ಕೆ ತುಂಬ ತುಂಬ ಹೃದಯ ಸ್ವಾಗತ. ಈ ನೀವೆಲ್ಲರೂ ಹೃದಯವಂತರು, ಯಾಕೆಂದರೆ ಅಂಜನ್ ಅವ್ರನ್ನ ಬೆಳೆಸಿ ತಾವು ಖುಷಿ ಪಡ್ತಿರಲ್ಲ, ಅದರಂತಹ ಹೃದಯವಂತಿಕೆ ಯಾರು ಎಲ್ಲರಲ್ಲೂ ಇರೋದ್ರಿಂದ ಎಲ್ಲರೂ ಹೃದಯವಂತರು. ಸೊ ಥ್ಯಾಂಕ್ಸ್, ಲವ್ ಯು ಆಲ್. ಆ್ಯಂಡ್ ನಮ್ಮ ಇನ್ನೊಬ್ಬ ಅಣ್ಣ ಇದ್ದಾರೆ ಶರೀಫ್ ಅಣ್ಣ ಅಂತ, ಮಾತಾಡಿಸ್ತೀನಿ. ಅವರು ನಮ್ಮ ತುಂಬ ಹಿತೈಷಿಗಳು, ನೆಕ್ಸ್ಟ್ ನಾವು ಅವ್ರ ಕೂಡ ಒಂದು ಮೂವಿ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ ಶರೀಫ್ ಅಣ್ಣ ಅಂತ. ಪರಿಚಯ ಮಾಡಿಸ್ತೀನಿ, ತುಂಬ ನಮಗಂದ್ರೆ ತುಂಬ ಬ್ಯಾಕ್ ಬೋನ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಬನ್ನಿ ಅಣ್ಣ. ಶರೀಫ್ ಅಂತ. ಹಾಯ್ ಗಾಯ್ಸ್, ತುಂಬ ತುಂಬ ಸಂತೋಷ ಆಯಿತು ನೋಡಿ, ತಾವೆಲ್ಲರೂ ಅಂಜನ್ ಅವ್ರಿಗೆ ಇಷ್ಟು ಸಪೋರ್ಟು ಇಷ್ಟು ಅಭಿಮಾನದಿಂದ ಬೆಳೆಸ್ತಾ ಇದ್ದಾರೆ ಮಾಡ್ತಾ ಇದ್ದೀರಾ, ಇದು ಭಾಳ ಹೆಮ್ಮೆವಾದ ವಿಷಯ ನಮಗೂ ಕೂಡ. ಹಿಂಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸಪೋರ್ಟು ಎಂದೆಂದಿಗೂ ಇನ್ನೂ ಮುಂದೆ ಭಾಳಷ್ಟು ಕೊಡಬೇಕಂತೇಳಿ ತಮ್ಮಲ್ಲಿ ನಾವು ಕಳಕಳೆಯಿಂದ ಕೇಳಿಕೊಳ್ತೇವೆ. ಥ್ಯಾಂಕ್ಸ್ ಅ ಲಾಟ್. ಲಕ್ಷ್ಮೀನಾರಾಯಣ್ ಅಂತ ಶಿವಮೊಗ್ಗದಿಂದ. ಹಾಯ್ ಸರ್. ಸರ್ ಪಕ್ಕ ತುಂಬ ಸಂತೋಷ ಆಯಿತು, ಲಾಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಬಂದಾಗ ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ, ತುಂಬ ಖುಷಿಯಾಯ್ತು ಸರ್. ನಿಮ್ಮ ಪ್ರೀತಿ ಯಾವತ್ತಿಗೂ ಹೀಗೇ ಇರಲಿ ನಮ್ಮ ಮೇಲೆ. ಅಂಜನ್ ಅಭಿಮಾನಿಗಳ ಬಳಗ, ಹೆಚ್ ಡಿ ಕೋಟೆ, ಕರ್ನಾಟಕದ ಹೆಮ್ಮೆ ನಟ ಅಂಜನ್ ಅಣ್ಣ, ಥ್ಯಾಂಕ್ ಯು. ನಮ್ಮ ಇನ್ನೊಬ್ಬ ಅಣ್ಣ ಇದ್ದಾರೆ ಪ್ರಕಾಶ್ ಅಂತ, ಸೊ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ನಿಮಗೆ. ಪ್ರಕಾಶ್ ಅಂತ. ಹಾಯ್ ಫ್ರೆಂಡ್ಸ್, ನಾನು ಪ್ರಕಾಶ್ ಅಂತ, ಇವ್ರ ಬ್ರದರು. ಇವರಿಗೆ ಸಪೋರ್ಟು ಚೆನ್ನಾಗೇ ಬರ್ತಾ ಇದೆ, ಇನ್ನೂ ಸಪೋರ್ಟ್ ಹೆಚ್ಚಿಗೆ ಬರಲಿ ಅಂತ ನಾನು ಆಶೀರ್ವದಿಸು. ಥ್ಯಾಂಕ್ ಯು ಅಣ್ಣ. ನೆಕ್ಸ್ಟ್ ಮೂವಿ ನಮ್ಮ ಶರೀಫಣ್ಣ ಮತ್ತು ಪ್ರಕಾಶ್ ಅಣ್ಣ, ಸೊ ಒಟ್ಟಿಗೆ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದು ಇವರು ತುಂಬ ಅಭಿಮಾನ ಇಟ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ, ಪಕ್ಕಾ ಮಾಡ್ತೀವಿ. ನನ್ನ ಜೊತೆ ನಾನು ಆ್ಯಂಡ್ ಪ್ರಕಾಶ್ ಅಣ್ಣ ಅಂತ, ಬ್ಲೂ ಶರ್ಟ್, ಆ್ಯಂಡ್ ಶರೀಫ್ ಅಣ್ಣ ಅಂತ, ಆ್ಯಂಡ್ ನನ್ನ ಡಾರ್ಲಿಂಗ್ ಪ್ರವೀಣ್. ಸೊ ಇವರು ಒಂದು ಕಾಂಬಿನೇಷನಲ್ಲಿ ಒಂದು ಮೂವಿ ಬರುತ್ತೆ, ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ದೊಡ್ಡ ಹಿಟ್ ಕೊಡೋ ದೊಡ್ಡ ಬಜೆಟ್ ಮೂವಿ ಮಾಡೋ ಪ್ಲ್ಯಾನ್ ಇದೆ. ನಿಮ್ಮ ಸಪೋರ್ಟ್ ಯಾವುದಕ್ಕೆ ಹೇಗೆ ಇರಲಿ. ಥ್ಯಾಂಕ್ ಯು ಹರಿಯಣ. ಹಲೋ ಮಂಜು ಪಾಟೀಲ್ ಅವರೇ, ಮಂಜು ಕಿಚ್ಚ ಸುದೀಪ್ ಅವರೇ, ತುಂಬ ಜನ ಲೈವ್ ನೋಡ್ತಾ ಇದ್ದೀರಾ, ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ. ಮಿರ್ಚಿ ನವೀನ್ ಕುಮಾರ್, ನನ್ನ ಹತ್ತಿರ ಒಂದು ಡಿಫ್ರೆಂಟ್ ಸ್ಟೋರಿ ಇದೆ ಬ್ರದರ್, ಖಂಡಿತ ಬ್ರದರ್ ಬನ್ನಿ ಮಾತಾಡೋಣ. ಮಾರುತಿ ಗಂಗಮ್ಮನ ಅವರು, ಹಾಯ್ ಹಲೋ ಬ್ರದರ್.
ಆಂಜು, ಲಕ್ಷ್ಮೀನಾರಾಯಣ್ ನಿಮಗೆ ಪ್ರಕಾಶ್ ಮತ್ತು ಶರೀಫ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅವರೇ. ಥ್ಯಾಂಕ್ ಯು. ಖಂಡಿತ ಲಕ್ಷ್ಮೀನಾರಾಯಣ್ ಸರ್, ನಿಮ್ಮ ಶಿವಮೊಗ್ಗದಿಂದ ತುಂಬ ಸಪೋರ್ಟ್ ಇದೆ ನಮಗೆ. ಇದೇ ಥರ ನಿಮ್ಮ ಸಪೋರ್ಟ್ ಯಾವತ್ತಿಗೂ ಹೀಗೇ ಇರಲಿ. ಮದಕರಿ ಪ್ರಶಾಂತ್ ಕಿಚ್ಚ, ಅಂಜನ್ ಬ್ರದರ್ ಸೂಪರ್, ನಿಮ್ಮ ಜೊತೆಗೆ ನಾವಿದ್ದೀವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾದಾಮಿ ಕಡೆಗೆ ಖಂಡಿತ ಒಂದು ಸಾಂಗ್ ಶೂಟ್ ಮಾಡೋ ಪ್ಲಾನ್ ಇದೆ. ನಮ್ಮ ಅಣ್ಣ ಕೂಡ ಅದನ್ನ ಹೇಳ್ತಾ ಇದ್ರು, ನೆಕ್ಸ್ಟ್ ಮೂವಿ ಮಾಡಿದ್ರೆ ಆಲ್ಮೋಸ್ಟು ಉತ್ತರ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಚೆನ್ನಾಗಿರೋ ಪ್ಲೇಸಸ್ ಇದೆ, ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಪ್ರಕಾಶ್ ಅಣ್ಣ ಮತ್ತು ಶರೀಫ್ ಅಣ್ಣ, ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕ್ಕೆ, ಒಳ್ಳೆ ಒಳ್ಳೆ ಬಜೆಟ್, ಒಳ್ಳೆ ಬಜೆಟ್ ಪ್ಲಸ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ, ಅದೊಂದು ಪಕ್ಕ. ಆ್ಯಂಡ್ ಪ್ರಕಾಶ್ ಅಣ್ಣ, ಶರೀಫ್ ಅಣ್ಣ ಜಿ, ಹೇಳಿ. ನಿಜವಾದ ನಿಜವಾದ, ಸ್ವಲ್ಪ ಇಟ್ ವಿಲ್ ಟೇಕ್ ಟೈಮ್ ಆಲ್ಸೋ, ಬಟ್ ಒಳ್ಳೆ ಮೂವಿ ಒಳ್ಳೆ ಬಜೆಟ್ದೇ ಕೊಡ್ತೀವಿ ಆದಷ್ಟು ಬೇಗ. ವಿ ಆರ್ ಪ್ಲಾನಿಂಗ್ ಫಾರ್ ದ್ಯಾಟ್ ಸೂನ್, ಹೋಪ್ ಫಾರ್ ದ ಬೆಸ್ಟ್. ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲ ಸಹಕಾರ, ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಹಿಂಗೆ ನಮ್ಮ ಜೊತೆ ಇದ್ರಪ್ಪ ಅಂತೇವೆ. ಸೂನ್ ವಿ ವಿಲ್ ಸ್ಟಾರ್ಟ್ ದ ಪ್ರೊಜೆಕ್ಟ್, ಆದಷ್ಟು ಬೇಗನೆ ನಾವು ಪ್ರೊಜೆಕ್ಟ್ನ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ, ಈಗ ಸದ್ಯ ಒಂದು ಬೇರೆ ಮೂವಿ ಒಪ್ಕೊಂಡಿದ್ದೀನಿ, ಅದು ಸ್ವಲ್ಪ ಮುಗಿದ್ಮೇಲೆ ಪ್ರಕಾಶ್ ಅಣ್ಣ, ಅದೇ ಇವತ್ತು ಮೀಟಿಂಗ್, ಅದಕ್ಕೆ ಬಂದಿದ್ದೀನಿ ಇವತ್ತು, ಅಣ್ಣನ ಜೊತೆ ಮೀಟಿಂಗ್ ಇತ್ತು. ನೆಕ್ಸ್ಟ್ ಮೂವಿ ಬಗ್ಗೆ ಸ್ವಲ್ಪ ಮಾತುಕತೆ ನಡೆದಿದೆ. ಈ ಮೂವಿ ಮುಗಿತಿದ್ದಂಗೆನೆ ಆ ಮೂವಿ ಸ್ಟಾರ್ಟ್ ಆಗುತ್ತೆ. ಇವರು ಶರೀಫ್ ಅಂತ ತುಂಬ ಸಪೋರ್ಟ್, ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ಬ್ರೋ. ಇವತ್ತು ಅಂಜನ್ ಅಭಿಮಾನಿಗಳ ಬಳಗ ಕರ್ನಾಟಕ ಅಖಿಲ ಕರ್ನಾಟಕದಲ್ಲಿ ಹೆಸರು ಮಾಡಿದೆ. ಸುಮಾರು 100ಕ್ಕೂ ಹೆಚ್ಚು ಅಭಿಮಾನಿಗಳ ಬಳಗ ಹುಟ್ಕೊಂಡಿದೆ. ಆಕ್ಚುಲಿ ನನಗೆ ಅಂಜನ್ ಅಭಿಮಾನಿಗಳ ಬಳಗ ಮಾಡಿಕೊಂಡು ನನಗೆ ಫೋನ್ ಮಾಡ್ತಾರೆ, ಅಣ್ಣ ನಾನು ಅಂಜನ್ ಅಭಿಮಾನಿಗಳ ಬಳಗ ಮಾಡ್ಕೊಂಡಿದ್ದೀನಿ, ನಮ್ಮ ಹತ್ರ ಒಂದು ಗ್ರೂಪ್ ಇದೆ, ಹುಡುಗರೆಲ್ಲ ಇದ್ದಾರೆ, ಗ್ರೂಪ್ ಮಾಡಿಕೊಂಡು ಒಂದು ಅಕೌಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದು ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಫೈಲ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ನಂಗೆ ಕಾಲ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ ನನಗೆ. ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದೆ ಬ್ಯಾಲೆನ್ಸ್ ಅಂದರೆ ಕಾರವಾರ ಮತ್ತು ಮಂಗಳೂರು, ಇನ್ನು ಮಿಕ್ಕಿದ್ದೆಲ್ಲ ಡಿಸ್ಟಿಕಲ್ಲಿ ಇದೆ. ತುಂಬ ಖುಷಿ ಆಗುತ್ತೆ ನನಗೆ, ಯಾವಾಗಲೂ ನಿಮ್ಮ ಆಶೀರ್ವಾದ, ಬೆಂಬಲ, ಪ್ರೀತಿ ಯಾವತ್ತಿಗೂ ಹೀಗೇ ಇರಲಿ. ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ನಿಮ್ಮ ಸಿನಿಮಾ ಕಾಲಿಡಬೇಕು, ಇದು ನಮ್ಮ ಆಸೆ. ಖಂಡಿತ್ ಕೃಷ್ಣ ನಾಯಕ್ ಕೋಟೆ ಸರ್, ಹೇಗಿದ್ದೀರ ಸರ್, ಚೆನ್ನಾಗಿದ್ದೀರಾ? ಶರೀಫ್ ಭಯ್ಯ, ಪ್ರಕಾಶ್ ಅಣ್ಣ, ಪ್ರವೀಣ್, ನೀವು ಅಂಜನ್ ಅಣ್ಣನಿಗೆ ಜೀವ ಇದ್ದಂತೆ. ಥ್ಯಾಂಕ್ಸ್, ಥ್ಯಾಂಕ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಕ್ಚುಲಿ ಅವ್ರು ಲಾಸ್ಟ್ ಇದೇ ಅವ್ರದ್ದು ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು, ಬಟ್ ಏನ್ ಮಾಡ್ಬೇಕು, GST ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ. GST ಬಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮಗೆ. ಆಕ್ಚುಲಿ ಎಟ್ ಎ ಟೈಮಲ್ಲೇ ಎರಡು ಮೂವಿ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು ನಾವು. ಆ್ಯಂಡ್ ಸೊ ಇವಾಗ ಒಂದು ಮೂವಿ ಮಾಡಿಕೊಂಡು ನೆಕ್ಸ್ಟ್ ಶರೀಫ್ ಅಣ್ಣ ಮತ್ತು ಪ್ರಕಾಶ್ ಅಣ್ಣ ಮತ್ತು ಪ್ರಶಾಂತ್ ಅಣ್ಣ ಅಂತ ಒಂದು 3 ಜನ ಸೇರಿಬಿಟ್ಟು ಒಂದು ಮೂವಿ ಮಾಡ್ತಾ ಇದ್ವಿ ಅಷ್ಟೇ. ಕೋಲಾರ ಕಡೆ ಪಯಣ ಯಾವಾಗ ಅಣ್ಣಾಜಿ? ಬ್ರದರ್ ಖಂಡಿತ ಕೋಲಾರಕ್ಕೆ ಬರ್ತೀನಿ, ಬಟ್ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಒಟ್ಟಿನಲ್ಲಿ ಬರ್ತೀನಿ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಅಭಿಮಾನಿಗಳನ್ನು. ನಮ್ಮ ಕರ್ವೆ ಅರುಣ್ ಕುಮಾರ್ ಹೆಚ್, ಥ್ಯಾಂಕ್ ಯು ಬ್ರೂ. ಸತ್ಯರಾಜ್ ನಾಯಕ್ ಕೊಪ್ಪಳ, ಖಂಡಿತ ಬ್ರದರ್ ಕೊಪ್ಪಳಕ್ಕೆ ಬರ್ತೀನಿ, ಸಿಗೋಣಂತೆ. ಮಂಜು ಕಿಚ್ಚ ಸುದೀಪ್, ನಿಮ್ಮ ಹಂಗೆ ಯಾರು ಹೆಸರು ಮಾಡಿಲ್ಲ ಬ್ರದರ್, ನೀವೇ ಫಸ್ಟ್. ಏಯ್, ನನಗಿಂತ ತುಂಬ ಜನ ಹೆಸರು ಮಾಡಿದಾರೆ, ನಾವೇನು ಇಲ್ಲ ಲೈಫಲ್ಲಿ, ಇನ್ನೂ ನಾವು ಫಸ್ಟ್ ಸ್ಟೆಪ್ ಕೂಡ ಹತ್ತಿಲ್ಲ, ನೀವೇ ನಮ್ಮನ್ನು ಫಸ್ಟ್ ಸ್ಟೆಪ್ಗೆ ಕರ್ಕೊಂಡು ಕಾಲು ಇಡ್ತಾ ಇದ್ದೀರ ಅಷ್ಟೇ, ಇಡಿಸ್ತಾ ಇದ್ದೀರ ಅಷ್ಟೇ, ನಾವೇನು ಮಾಡಿಲ್ಲ, ಎಲ್ಲ ನೀವು ಮಾಡ್ತಾ ಇದ್ದೀರ ಅಷ್ಟೇ. ಥ್ಯಾಂಕ್ ಯು. ಹಾಯ್ ಮಹಾದೇವ ನಾಯಕ್ ಸರ್, ಹಾಯ್ ರಂಜು ಸರ್, ಹೇಗಿದ್ದೀರಾ? ಜೂನಿಯರ್ ಹೆಬ್ಬುಲಿ ಅಣ್ಣ, ನಮ್ಮ ವನಸಿರಿ ನಾಡು HD ಕೋಟೆಗೆ ಬನ್ನಿ ಅಣ್ಣ. ಖಂಡಿತ ಬ್ರದರ್, ಖಂಡಿತ ಬರ್ತೀನಿ. ಹಾಯ್ ರಂಜು ಸರ್, ಹೇಗಿದ್ದೀರಾ? ಚಾಮರಾಜನಗರ್, ಚಾಮರಾಜನಗರಿಂದ ನೀವೆಲ್ಲ ಹುಟ್ಕೊಂಡ್ಬಿಟ್ಟಿದ್ದಾರೆ ಫ್ಯಾನ್ಸು. ಚಿಕ್ಕಬಳ್ಳಾಪುರಕ್ಕೆ ಖಂಡಿತ ಬರ್ತೀನಿ. ಫಯಾಸ್ ಬಾಯ್, ಹೇಗಿದ್ದೀರಾ?
ತುಂಬ ದಿನ ಆಯ್ತು ನಿಮ್ಮನ್ನು ನೋಡ್ಬಿಟ್ಟು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಪ್ರವೀಣ್ ಅವರೇ, ಚೆನ್ನಾಗಿದ್ದೀರಾ? ಮಧುಸೂದನ್ ನೆಲಿಗಾರ್, ಹಲೋ ಬ್ರದರ್, ಹೇಗಿದ್ದೀರಾ? ನರೇಶ್ ನಾಯ್ಕ್, ಲವ್ ಯು ಟು ಡಾರ್ಲಿಂಗ್. ಥ್ಯಾಂಕ್ ಯು ಹೆಚ್ ಎಂ ಗೌಡ. ಡೈಲಾಗ್ ಯಾವ ಡೈಲಾಗ್ ಹೇಳಬೇಕು, ಡೈಲಾಗ್ ಹೇಳುವ ಸಮಯ ಅಲ್ಲ ಇದು. ಸುಮ್ಮನೆ ನಿಮ್ಮ ಜೊತೆ ತುಂಬ ದಿನ ಆಗಿತ್ತು, ಸೊ ಡಿಸ್ಕಷನ್ ಮಾಡೋಣ ಅಂತ ಬಂದೆ ಅಷ್ಟೇ. ನಿಮ್ಮನ್ನು ನೋಡ್ಬೇಕನ್ನಿಸ್ತು, ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು, ಸೊ ಬಂದಿದ್ದೀನಿ ಇಷ್ಟೇ. ಸತ್ಯರಾಜ್ ನಾಯ್ಕ್ ಅವರೇ, ನನಗೆ ಬಿಗ್ ಬಾಸ್ ಬಗ್ಗೆ ಏನು ಗೊತ್ತಿಲ್ಲ. ಸುಮಾರು ಜನ ಪೋಸ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಹೋಗ್ಬೇಕು ಅಂತ, ಅದು ಅವರ ಪ್ರೀತಿ ಮತ್ತು ಬೆಂಬಲ. ನೋಡೋಣ, ಬಿಗ್ ಬಾಸ್ ಅವರು ಚಾನ್ಸ್ ಕೊಟ್ರೆ ಖಂಡಿತ ಹೋಗ್ತೀನಿ, ಯಾಕಂದ್ರೆ ಅಂತ ದೊಡ್ಡ ರಿಯಾಲಿಟಿ ಶೋಲಿ ನಾವು ಹೋಗ್ಬೇಕು, ನಮ್ಮ ಆಸೆ ಇದೆ. ಕೋಟೆ ಲಿಂಗದಲ್ಲಿ ಶೂಟ್ ಮಾಡಿ, ಖಂಡಿತ ಬ್ರದರ್, ಖಂಡಿತ ಶೂಟ್ ಮಾಡ್ತೀವಿ ಕೋಲಾರ. ಅಬ್ದುಲ್ ಹಾಯ್ ಬ್ರದರ್, ಕೈಸೆ ಹೋ, ಚೆನ್ನಾಗಿದ್ದೀರಾ? ನಾ ತುಂಬಾ ಚೆನ್ನಾಗಿದ್ದೀನಿ ಅಬ್ದುಲ್ ಅವರೇ. ಖಂಡಿತ ಮಹಾದೇವ ನಾಯ್ಕ್, ಕಣ್ಣೇಗಾಲ್, ಖಂಡಿತ ಬರ್ತೀನಿ ಬ್ರದರ್, ಖಂಡಿತ. ಇಲ್ಲ ಬ್ರದರ್, ಸತ್ಯರಾಜ್ ಅವರೇ, ನನಗೆ ಬಿಗ್ ಬಾಸ್ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ನನಗೆ. ಸೊ ನಮ್ಮ ಮೂವಿ ಸ್ಕ್ರಿಪ್ಟ್ ನಡೀತಾ ಇದೆ, ಸ್ಕ್ರಿಪ್ಟಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ ಅಷ್ಟೇ. ಆ್ಯಂಡ್ ಆಗಸ್ಟಲ್ಲಿ ನಮ್ಮ ಡೈರೆಕ್ಟ್ರು ಯಾರು ಅಂತ ಹೇಳ್ತೀವಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, ಕಾಮಿಡಿಯಾಗಿ ಯಾರು ಮಾಡ್ತಿದ್ದಾರೆ, ಎಲ್ಲಾನು ಪ್ರತಿಯೊಂದು, ಯಾರು ಯಾವ್ಯಾವ ಆರ್ಟಿಸ್ಟ್ ಇರ್ತಾರೆ ಎಲ್ಲ ನಾನು ಆಗಸ್ಟಿಗೆ ಅನೌನ್ಸ್ ಮಾಡ್ತೀವಿ. ಆಗಸ್ಟು ಲಾಸ್ಟ್ ವೀಕ್ ಆಗಬಹುದು ನನ್ನ ಪ್ರಕಾರ. ಥ್ಯಾಂಕ್ ಯು ಬ್ರದರ್, ಅಂಜನ್ ಈಸ್ ಎ ಬಿಗ್ ಯಂಗ್ ಟ್ಯಾಲೆಂಟ್ ಇನ್ ಸ್ಟಾರ್ಸ್ ಇನ್ ಬಿಗ್ ಬಾಸ್ ಸೀಸನ್ 5. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ನಾಟಕದಿಂದ ಅತಿ ಹೆಚ್ಚು ಅಭಿಮಾನಿಗಳ ಬಳಗ ಹೊಂದಿರುವ ಏಕೈಕ ನಾಯಕ ನಟ ನಮ್ಮ ಅಂಜನ್. ಏ, ತುಂಬಾ ಜನ ಇದ್ದಾರೆ, ನಾವು ತುಂಬಾ ಚಿಕ್ಕವರು, ನಾವೇನು ಆ ಥರ ಇಲ್ಲ. ಬಿಗ್ ಬಾಸ್ಗೆ ನೀವು ಹೋಗೋಕೆ ನಮ್ಮ ಸಪೋರ್ಟ್ ಇದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಂಜುಕುಮಾರ್ ಅವರೇ, ಆದಷ್ಟು ಬೇಗ ನಿಮ್ಮಿಂದ ಒಳ್ಳೆಯ ಸಿನಿಮಾ ಬರಲಿ, ನಿಮ್ಮ ಸಿನಿಮಾದ ನಿರೀಕ್ಷೆಯಲ್ಲಿ ನಿಮ್ಮ ಹಿತೈಷಿಗಳು ಹಾಗೂ ಅಭಿಮಾನಿಗಳು. ಖಂಡಿತ ಬ್ರದರ್, ಖಂಡಿತ. ಮ್ಯೂಸಿಕ್ ಡೈರೆಕ್ಟ್ರು ಫೈನಲ್ ಆಗಿದ್ದಾರೆ, ಸೊ ವಿತೌಟ್ ಡೈರೆಕ್ಟ್ ಪರ್ಮಿಷನ್ ನಾನು ಏನು ಹೇಳೋಕ್ಕಾಗಲ್ಲ. ಆದಷ್ಟು ನಾವು ನಿಮಗೆ ಆಗಸ್ಟಲ್ಲಿ ತಿಳಿಸ್ತೀವಿ. ನಮ್ಮ ಸಿದ್ಧಾರೂಢ ಆಶೀರ್ವಾದ ನಿನ್ನ ಮೇಲಿದೆ. ಬಿಗ್ ಬಾಸ್ ಅಷ್ಟೇ ಅಲ್ಲ, ನೀನು ಬಹಳ ಎತ್ತರಕ್ಕೆ ಬೆಳಿಗ್ಗೆ ಹೋಗ್ತೀಯ. ಥ್ಯಾಂಕ್ ಯು ಸರ್, ಖಂಡಿತ ಬರ್ತೀನಿ ಬ್ರದರ್, ಗಂಗಾವತ್ ಖಂಡಿತ ಬರ್ತೀನಿ. ಹೋಗಿ ಬಿಗ್ ಬಾಸ್ಗೆ. ಥ್ಯಾಂಕ್ ಯು ಬ್ರೋ, ಖಂಡಿತ ಟ್ರೈ ಮಾಡ್ತೀವಿ. ಹರಿ ಕೃಷ್ಣ ಅಣ್ಣಾಜಿ, ಖಂಡಿತ ಬಿಗ್ ಬಾಸ್ಗೆ ಹೋಗ್ತೀನಿ, ಅಲ್ಲಿಂದ ಏನಾದರೂ ಆಫರ್ ಬಂದರೆ ಖಂಡಿತ ಹೋಗ್ತೀನಂತೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ, ಖಂಡಿತ ಹೋಗ್ತೀನಿ. ಥ್ಯಾಂಕ್ ಯು ಸರ್, ಎಂ ಮಹಾದೇವ ನಾಯ್ಕ್ ಕಣ್ಣೇಗಾಲ್, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಬೇಕು ಕಣ್ಣೇಗಾಲಿಂದ, ಚಾಮರಾಜನಗರದಿಂದ. ನಮ್ಮ ಸರೇ ಕಾಣ್ತಿಲ್ಲ, ನಾರಾಯಣ್ ಸರು, ಧರಣಿ ಮದಕರಿ ಸರ್, ಸರ್ ರಾಣಿಬೆನ್ನೂರು ನಮ್ಮ ಬ್ರದರ್ ಮನೆಯಿಂದ. ಥ್ಯಾಂಕ್ ಯು ಸತ್ಯರಾಜ್ ಅವರೇ.
ಇಲ್ಲ ಬ್ರೂ, ನಾನು ರಾಣಿಬೆಂದೂರಲ್ಲಿ ಇದ್ದೀನಿ. ನಿಮ್ಮ ದಾವಣಗೆರೆಯಿಂದ 35 ಕಿಲೋಮೀಟರ್ ನಿಯರ್ ಅಷ್ಟೇ. ಖಂಡಿತ ಬಿಗ್ ಬಾಸ್ಗೆ ಟ್ರೈ ಮಾಡ್ತೀನಿ. ಸುಮಾರು ಜನ ಡೈಲಿ ಪೋಸ್ಟ್ ಮಾಡ್ತಾನೆ ಇದ್ದಾರೆ, ಇಷ್ಟು ಸಾಕು ನನಗೆ. ಬಿಗ್ ಬಾಸ್ ಸೆಲೆಕ್ಷನ್ ಆಗ್ತೀನೋ ಬಿಡ್ತೀನೋ ಸೆಕೆಂಡರಿ, ಬಟ್ ಬಿಗ್ ಬಾಸ್ಗೆ ಹೋಗ್ಬೇಕಂತ ನೀವು ಡೈಲಿ ಪೋಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಬಿಗ್ ಬಾಸಲ್ಲಿ ಇದ್ದಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಹಾಯ್ ಲಿಂಗರಾಜ್ ತಳ್ವಾರ್, ಕೊಪ್ಪಳ ಬರ್ತೀನಿ ಬ್ರದರ್, ಸದ್ಯದಲ್ಲೇ ಬರ್ತೀನಂತೆ. ಸರ್ ನೀವು ಖಂಡಿತ ಯಾದಗಿರಿಗೆ ಬನ್ನಿ, ಖಂಡಿತ ಬರ್ತೀನಿ ಬ್ರದರ್, ಖಂಡಿತ ಬರ್ತೀನಿ. ಹಾಯ್ ಜಗದೀಶ್ ಅವರೇ, ಥ್ಯಾಂಕ್ ಯು ಮಂಜು ಅವರೇ, ಖಂಡಿತ. ಚಂದ್ರಶೇಖರ್ ನಾಯ್ಕ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಚಾಮರಾಜನಗರಕ್ಕೆ ಬನ್ನಿ ಒಮ್ಮೆ, ಖಂಡಿತ. ನಮ್ಮದು ಅಂಜನಾಭಿಮಾನಿಗಳ ಬಳಗ ಚಾಮರಾಜನಗರ ಇದೆ, ಖಂಡಿತ ಬರೋದೇನಂತೆ. ಓಕೆ ಮೈ ಲವ್ಲಿ ಸ್ಟಾರ್, ಓಕೆ ಮೈ ಲವ್ಲಿ ರೋಲರ್ ಅಂಜನ್ ಬ್ರೂ, ಟೇಕ್ ಕೇರ್. ಥ್ಯಾಂಕ್ ಯು ಧರಣಿ ಸರ್, ನಿಮ್ಮಿಂದ ತುಂಬ ಸಪೋರ್ಟ್ ಆಗಿದೆ ನಮಗೆ, ಯಾವತ್ತಿಗೂ ಇದೇ ಥರ ಸಪೋರ್ಟ್ ಯು ಆಗಿರಿ. ಆ್ಯಂಡ್ ಅಖಿಲ ಕರ್ನಾಟಕ ಅಂಜನ್ ಅಭಿಮಾನಿಗಳ ವತಿಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಂಜನ್ ಅಭಿಮಾನಿಗಳ ಬಳಗ ನಡೆಸ್ತಿರುವ ಮುಖ್ಯಸ್ಥರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಯಾವತ್ತಿಗೂ ಮರೆಯಲ್ಲ, ಯಾಕಂದರೆ ನಾನು ಫಸ್ಟ್ ಫಿಲಮ್ ಮಾಡಿ ಯಾವುದೋ ಮೂಲೆಯಲ್ಲಿದ್ದೆ, ಇವತ್ತು ಆಲ್ ಓವರ್ ಕರ್ನಾಟಕಕ್ಕೆ ನಾನು ಯಾರಂತ ಪರಿಚಯ ಮಾಡಿಕೊಟ್ಟಿದ್ದೀರಾ ನೀವು. ಲಾಸ್ಟ್ ನಾನು ಪ್ರತಿಯೊಬ್ಬರು ಮೆಸೇಜ್ ಮಾಡ್ತೀನಿ ಇನ್ಬಾಕ್ಸ್ಗೆ, ಒಬ್ಬರು ಹೆವಿ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಫ್ಯಾನ್ಸ್ ಆಗಿದ್ದೀವಿ, ಸೊ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆ ಟ್ಯಾಲೆಂಟ್ ಉಳಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡೋದೇ ನನ್ನ ಗುರಿ, ಆ ಗುರಿಗೆ. ಸೊ ನೀವು ಬ್ಯಾಕ್ ಬೋನ್ ಆಗಿರಿ ಎಲ್ಲರೂ, ನಾವು ಒಬ್ಬರೇ ಬ್ಯಾಕ್ ಬೋನ್ ಅಂತ ಹೇಳಲ್ಲ, ನನ್ನ ಪ್ರತಿಯೊಬ್ಬ ಅಭಿಮಾನಿಗಳೇ ನನ್ನ ಬ್ಯಾಕ್ ಬೋನ್ಸ್. ಹೆಚ್ ನಾಯಕ್ ಅಣ್ಣ ನಂಬರ್ ಪ್ಲೀಸ್. ಯು ಕೆ ಹುಲಿ ನಮ್ಮ ಅಣ್ಣ ಅಂಜನ್ ಅಂಜು. ಹಾಯ್ ಮಲ್ಲಿಕಾರ್ಜುನ್ ಹೊಯ್ಸಳ ಅವರೇ, ನಿಮ್ಮ ಟ್ಯಾಬ್ ಮೂವಿ ಮತ್ತೆ ರಿಲೀಸ್ ಮಾಡಿ, ಮತ್ತೆ ಸಕ್ಸಸ್ ಮಾಡಿ, ನಾವು ಯಾವತ್ತಿಗೂ ಸಪೋರ್ಟಿವ್ ಆಗ್ತೀವಿ ಸರ್ ನಿಮಗೆ. ಥ್ಯಾಂಕ್ ಯು ಪುಷ್ಪಕ್ ಅವರೇ, ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ. ಅಂಜನ್ ಅಭಿಮಾನಿಗಳ ಬಳಗ ಶಿವಮೊಗ್ಗ ಮುಖ್ಯಸ್ಥರು ತಾವು. ನಮಸ್ಕಾರ ಅರುಣ್ ಅವರೇ, ಅಂಜನ್ ಅಭಿಮಾನಿಗಳ ಬಳಗ ಯಾದಗಿರಿ. ಯಾ ಟ್ಯಾಬು ಬಿಡ ಹೇಳ್ರು. ಓಕೆ ಥ್ಯಾಂಕ್ ಯು, ಮತ್ತೆ ನೆಕ್ಸ್ಟ್ ಮಂತ್ ಲೈವ್ ಬರ್ತೀನಿ. ಯಾವತ್ತು ನನ್ನ ಮೂವಿ ನೆಕ್ಸ್ಟ್ ಮಂತ್ ಮೇ ಬಿ ಸೆಕೆಂಡ್ ಆರ್ ಥರ್ಡ್ ವೀಕಲ್ಲಿ ಮುಹೂರ್ತ ಇದೆ, ಮುಹೂರ್ತಕ್ಕೆ ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡ್ತೀನಿ, ಪ್ರತಿಯೊಬ್ಬರು ವಿಸಿಟಿಂಗ್ ಕಾರ್ಡ್ ಸೆಂಡ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ಬರಲೇಬೇಕು. ಕೊನೆಯದಾಗಿ ಅಂಜನ್ ಹಾಗೂ ನಮ್ಮ ಬ್ರದರ್ ನನ್ನ ಫ್ರೆಂಡ್ಸ್ ಕಡೆಯಿಂದ ಥ್ಯಾಂಕ್ಸ್. ಅಂಜನ್ ಅಣ್ಣ ಆ್ಯಂಡ್ ಪ್ರಶಾಂತ್ ಆರ್ ಎನ್ ಆರ್ ಗೊತ್ತಾಯ್ತಾ? ಯಾ ಪ್ರಶಾಂತ್ ಅವರೇ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಎಲ್ಲಿ ಭಟ್ಕಳನ ಇರೋದು ಇವಾಗ? ಚೆನ್ನಾಗಿ ಕಾಣ ನಮ್ದು ಕೊಪ್ಪಳ. ನಮಸ್ಕಾರ ತೇಜಸ್ ಅವರೇ,
ಎಸ್ ಎಸ್ ಪಾಟೀಲ್ ಕ್ಯಾದಿಗೊಪ್ಪ, ಬೆಸ್ಟ್ ಆಫ್ ಲಕ್ ಯುವರ್ ಫ್ಯೂಚರ್ ಬ್ರೂ. ಪಕ್ಕಾ ಮಾಸ್ ಹೀರೋ ಆಗ್ತೀರಾ ನೀವು. ಆಲ್ಮೋಸ್ಟ್ ಎಲ್ಲರೂ ಮಾಸ್ ಹೀರೋ ಅಂತಾರೆ, ನೋಡೋಣ. ಪ್ರತಿಯೊಬ್ಬರು ಮಾಸ್ ಹೀರೋ ಅಂತ ಆಲ್ರೆಡಿ ಏನೋ ಹಣೆಪಟ್ಟ ಕೊಡ್ತಾ ಇದ್ದಾರೆ. ನನಗೂ ಮಾಸ್ ಹೀರೋ ಆಗಕ್ಕೆ ತುಂಬ ಇಷ್ಟ. ಸೊ ಮಾಸ್ ಕಥೆನ ಒಪ್ಕೊಳ್ತಾ ಇದ್ದೀನಿ. ಪಂಪಾಪತಿ ನಾಯಕ್ ಅತ್ತನೂರು, ಅಂಜನ ಅಭಿಮಾನಿಗಳ ಬಳಗದ ಮುಖ್ಯಸ್ಥರು, ರಾಯಚೂರು. ಹೇಗಿದ್ದೀರಾ ಪಂಪಾಪತಿ ಅವರೇ? ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ಸತ್ಯ ಬ್ರದರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೈಂದನೂರು, ಬೈಂದನೂರು ಐ ಥಿಂಕ್ ಉಡುಪಿನಾ ಅಥವಾ ಮಂಗಳೂರ? ಉಡುಪಿನಾ. ಉಡುಪಿಲಿದ್ದೀರಾ? ಓಕೆ ಬ್ರೋ, ಓಕೆ ಓಕೆ, ಖಂಡಿತ ಬನ್ನಿ, ಸಿಗೋಣ. ಸೂಪರ್ ಸ್ಟಾರ್, ಥ್ಯಾಂಕ್ ಯು ಅಣ್ಣಾಜಿ. ಒಬ್ಬ ಕಲಾವಿದ ತನ್ನ ಕಲೆಯಲ್ಲಿ ನಿರಂತರವಾಗಿ ಹಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಆ ದೇವರು ಒಂದು ಒಳ್ಳೆ ಸ್ಟೇಜ್ ಕೊಟ್ಟೆ ಕೊಡ್ತಾನೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಂಜು ಕಿಚ್ಚ, ಐ ಲವ್ ಯು, ಐ ಲವ್ ಯು, ಐ ಲವ್ ಲವ್ ಯು ಟು. ಥ್ಯಾಂಕ್ ಯು ವಿನಯ್ ಕುಮಾರ್, ಯಾದಗಿರಿ ಜಿಲ್ಲಾ ಅಂಜನ ಅಭಿಮಾನಿಗಳ ಬಳಗದ ವತಿಯಿಂದ ಬಿಗ್ ಬಾಸ್ ಫೈವ್ಗೆ ಹೋಗಬೇಕು ಎಂದು ದೇವರ ಹತ್ರ ಬೇಡಿಕೊಳ್ಳುತ್ತೇವೆ ಅಣ್ಣ. ಥ್ಯಾಂಕ್ ಯು ಯಾದಗಿರಿ ಬಾಯ್ಸ್, ಲವ್ ಯು. ಆ್ಯಂಡ್ ಇವತ್ತು ನಿಮ್ಮದೊಂದು ವಿಡಿಯೋ ಕೂಡ ಬಂದಿದೆ, ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ತುಂಬ ಜನ ಹುಡುಗರು ಸೇರಿ ವಿಶಸ್ ಕೋರಿದ್ದೀರಾ, ಥ್ಯಾಂಕ್ ಯು. ಐ ಲವ್ ಯು ಯಾದಗಿರಿ ಬಾಯ್ಸ್. ಹೆಚ್ಚಿನ ಅಣ್ಣ, ನಾನು ನಿಮ್ಮ ಪಕ್ಕ ಅಭಿಮಾನಿ. ಖಂಡಿತ ಅವ್ರದ್ರ ಇನ್ಬಾಕ್ಸ್ ಮೆಸೇಜ್ ಮಾಡಿ, ಫ್ರೀ ಇದ್ರೆ ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ ಅಂತೆ. ರೂರಲ್ ಸೂಪರ್ ಸ್ಟಾರ್ ಅಣ್ಣ, ಥ್ಯಾಂಕ್ ಯು ಹರಿ ಅಣ್ಣ, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ, ನಾನು ತುಂಬ ಚೆನ್ನಾಗಿದ್ದೀನಿ. ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀರಾ, ಅದನ್ನ ನೋಡ್ಕೊಂಡು ಫುಲ್ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ಅಮ್ಮು ಮಂಜು, ಥ್ಯಾಂಕ್ ಯು. ಸೂಪರ್ ಹೀರೋ, ಸೂಪರ್ ಸೂಪರ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಿಗ್ ಬಾಸ್ ಸೀಸನ್ 5 ಅಂಜನ್ ಕಂಟೆಸ್ಟೆಂಟ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ವಲ್ಪ ಡಿಲೇ ಆಗಿದೆ, ನೆಕ್ಸ್ಟ್ ವೀಕಿಂದ ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಬ್ರದರ್. ಆಲ್ಮೋಸ್ಟು ನಮ್ಮ ಫಿಲ್ಮಲ್ಲಿ 70% ನ್ಯೂ ಕಮರ್ಸ್ ಇರ್ತಾರೆ, ಇನ್ನು 30% ಓಲ್ಡ್ ಇರ್ತಾರೆ. ಸೊ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕಂತ ಡಿಸ್ಕಷನ್ ಕೂಡ ಆಗಿದೆ. ಯಾಕಂದ್ರೆ ನಾನು ಕೂಡ ಒಬ್ಬ ಹೊಸ ಪ್ರತಿಭೆನೇ, ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಟ್ಯಾಲೆಂಟ್ಸ್ ಇದೆ, ಅವ್ರಿಗೆ ಒಂದು ವೇದಿಕೆ ಸಿಕ್ಕಿಲ್ಲ. ಸೊ ನಮ್ಮ ಕಡೆಯಿಂದ ಸ್ವಲ್ಪ ವೇದಿಕೆ ಕೊಡೋಕೆ ನಾನು ಕೂಡ ನಮ್ಮ ಡೈರೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವ್ರು ಕೂಡ ಹೇಳಿದ್ದಾರೆ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಡೋಣ ಅಂತ. ಪಕ್ಕ ನಾನೇ ಇನ್ವೈಟ್ ಮಾಡ್ತೀನಿ, ನಾನೇ ಆಡಿಷನ್ ಇದ್ದಾಗ, ನಿಮ್ಮ ಸದ್ಯದಲ್ಲಿ ಆಡಿಷನ್ ಸ್ಟಾರ್ಟ್ ಆಗುತ್ತೆ, ಆಡಿಷನ್ ಇದ್ದಾಗ ನಾನೇ ಮತ್ತೆ ಲೈವಿಗೆ ಬಂದು ಎಲ್ರಿಗೂ ಆಡಿಷನ್ ಡೇಟ್ ಹೇಳ್ತೀನಿ. ದಯವಿಟ್ಟು ಬನ್ನಿ, ನಿಮ್ಮ ಟ್ಯಾಲೆಂಟ್ ತೋರಿಸಿ, ಖಂಡಿತ ಆಫರ್ ಇರುತ್ತೆ, ಮಾಡಿ. ಹೊಸ ಹೊಸ ಪ್ರತಿಭೆ ಬೆಳಿಬೇಕು ಅನ್ನೋದು ನನ್ನ ಆಸೆ, ಯಾಕಂದ್ರೆ ನನ್ನಂತ ಹೊಸ ಪ್ರತಿಭೆನ ನೀವು ಬೆಳೆಸ್ತಾ ಇದ್ದೀರಾ. ಸೊ ಹೊಸ ಹೊಸ ಪ್ರತಿಭೆನ ಬೆಳೆಸೋದು ನನ್ನ ಕರ್ತವ್ಯ ಅದು. ಎಸ್ ಕೆ ಉಪ್ಪಾರ್ ಅವರೇ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ಬ್ರೋ. ದಿಲ್ದಾರ್, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಖಂಡಿತ.
ನೋಡ್ ಚಿನ್ನ ಪ್ರೀತಿ ಮಾಡಕ್ ಬರುತ್ತೆ, ಸ್ನೇಹ ಮಾಡಕ್ ಬರುತ್ತೆ, ಕೋಲಾರ್ ಚಿನ್ನದ ಹುಡುಗ ಅಂದಮೇಲೆ ಸ್ಟೈಲ್ ಇದ್ದೇ ಇರುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ಶ್ರೀಧರ್ ನಾಯಕ್, ಶ್ರೀಧರ್ ಕುಪ್ಪಾರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಶ್ರೀಧರ್ ಅವರೇ? ನಟಶ್ರೀ ಶಿವ ಸಾರ್, ನೀವು ನನಗೆ ಡ್ಯಾನ್ಸ್ ಕಲಿಸ್ಕೊಟ್ಟವರು, ಡ್ಯಾನ್ಸ್ ಸ್ಕಿಲ್ ಕಲಿಸ್ಕೊಟ್ಟವರು, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಗಿರಿದೇವ್ ಹಾಸನ್ ಸರ್ ಹೇಗಿದ್ದೀರ ಸಾರ್? ಸಾರ್ ನಿಮ್ಮಲ್ಲಿ ತುಂಬ ಟ್ಯಾಲೆಂಟ್ ಇದೆ, ನೀವು ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಸರ್. ಜೀರೋ ಫಿಲಮ್ ಟೀಸರ್ ನೋಡಿದ್ಮೇಲೆ ತುಂಬ ಖುಷಿ ಆಯ್ತು ನನಗೆ. ನೀವು ಟಾಪ್ ಅಲ್ಲಿ ಹೋಗ್ತೀರಾ ಸರ್, ಟಾಪ್ ಅಲ್ಲಿ ಇರ್ತೀರ, ನೀವು ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಆಗಿ ನೀವು ಇರ್ತೀರಾ. ಖಂಡಿತ ಎಸ್ ಕೆ ಉಪ್ಪಾರ್ ಅವರೇ, ಓಕೆ ಥ್ಯಾಂಕ್ ಯು, ಮತ್ತೆ ಸಿಗೋಣಂತೆ. ಕೊನೆಯದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಅಂಜನ್ ಅಭಿಮಾನಿಗಳ ಬಳಗ, ನಡೆಸ್ತಿರೋ ಎಲ್ಲ ಅಡ್ಮಿನ್ಸ್ಗೆ ಥ್ಯಾಂಕ್ ಯು. ಇವತ್ತು ನಮ್ಮ ಅಂಜನ್ ಅಭಿಮಾನಿಗಳ ಬಳಗ ಗುಲ್ಬರ್ಗ್ ಅವರ ಅಡ್ಮಿನ್ ಶೇಖರ್ ಅವ್ರ ಬರ್ಡೇ, ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಶೇಖರ್ ಅವರೇ. ಗುಲ್ಬರ್ಗ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ, ಗುಲ್ಬರ್ಗದಿಂದ ತುಂಬ ರೆಸ್ಪಾನ್ಸ್ ಬರ್ತಿದೆ, ಥ್ಯಾಂಕ್ ಯು. ಸಾವು ಖಚಿತ ಸಾಧನೆ ಶಾಶ್ವತ ಪುಷ್ಪಕ್ ಅವರೇ, ಥ್ಯಾಂಕ್ ಯು, ಅದು ಮಾತ್ರ ಪಕ್ಕ. ನಮ್ಮ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ನೋಡಿ ತುಂಬ ಇಷ್ಟಪಡ್ತಾರೆ, ಈಗ ನೋಡ್ತಿದ್ದಾರೆ. ಥ್ಯಾಂಕ್ ಯು ಗುರುಗಳೇ, ನೀವು ನಾ ಡ್ಯಾನ್ಸ್ ಕಲಿಬೇಕಾದ್ರೆ ತುಂಬ ಕೆಲವೊಂದನ್ನ ಸ್ಕಿಲ್ ಹೇಳ್ಕೊಟ್ಟಿದ್ರಿ, ನೆನಪಿದೆ ನನಗೆ. ಹುಬ್ಳಿ ನಾರಾಯಣ್ ಸರ್ ಇವತ್ತು ಮಿಸ್ ಆಗಿದ್ದಾರೆ. ಗುರುಗಳೇ ಸಿಗೋಣ ಮತ್ತೆ, ಥ್ಯಾಂಕ್ ಯು ಹರಿಯಣ, ಖಂಡಿತ ನಿಮ್ಮಿಂದ ತುಂಬ ಸಪೋರ್ಟ್ ಆಗಿದೆ ನನಗೆ, ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಣ್ಣಾಜಿ. ಥ್ಯಾಂಕ್ ಯು ವಿನಯ್ ಗುಲ್ಗಂಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಕೊನೆಯದಾಗಿ ಲೈವ್ ಮುಗಿಸ್ತಾ ಇದ್ದೀನಿ. ನನ್ ಶಶಿಧರ್ ಕ್ಯಾತ್ರಿ, ಹಲೋ ಬ್ರದರ್, ಟೈಮ್ ಆಗಿದೆ, ಮತ್ತೆ ಸಿಗೋಣಂತೆ ನೆಕ್ಸ್ಟ್ ಲೈವಲ್ಲಿ, ಥ್ಯಾಂಕ್ ಯು. ನಂದೀಶ್ ಸೃಜನ್, ಹಲೋ ಬ್ರದರ್. ಅಖಿಲೇಶ್ ಎಸ್ ನಾಯ್ಕ್, ಹಲೋ ಬ್ರದರ್. ಟಾಪ್ ಒನ್ ಮಾಸ್ ಹೀರೋ ಕಮಿಂಗ್ ಸೂನ್, ಥ್ಯಾಂಕ್ ಯು. ಅರುಣ್ ದೇವ್ ಸೆಟ್ಟಿ, ಹಲೋ ಬ್ರದರ್, ಹೇಗಿದ್ದೀರಾ? ನಾ ಲೈವ್ ಮುಗ್ಸಕ್ ಬರ್ತಿದ್ದೀನಿ, ಮತ್ತೆ ಮತ್ತೆ ಬರ್ತಿದ್ದೀರಾ? ಥ್ಯಾಂಕ್ ಯು ಅಣ್ಣಾಜಿ, ಖಂಡಿತ ಸದಾಕಾಲ ಸಂತೋಷವಾಗಿರಿ ಅಣ್ಣಾಜಿ, ಥ್ಯಾಂಕ್ ಯು ಬ್ರೋ. ಖಂಡಿತ ಕೋಲಾರ ಅಂಜನ್ ಅಭಿಮಾನಿಗಳ ಬಳಗನ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀರಾ ಮುರಳಿಯವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಶಶಿಧರ್ ಅವರೇ ಊಟ ಮಾಡೋಣ ಬನ್ನಿ, ಖಂಡಿತ ಮಾಡಿ ಮಾಡಿ. ಬೀರೇಶ್ ಮೋಟೆವನ್ನು, ಹಲೋ ಅಣ್ಣ, ಹೇಗಿದ್ದೀರಾ? ಮದಕರಿ ಪ್ರಶಾಂತ್ ಕಿಚ್ಚ, ಅಣ್ಣ ತುಂಬಾನೇ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು, ಥ್ಯಾಂಕ್ ಯು.
ನೈಸ್ ಸರ್, ಆಲ್ ದಿ ಬೆಸ್ಟ್. ನಿಮ್ಮನ್ನು ಬಿಗ್ ಬಾಸ್ನಲ್ಲಿ ನೋಡಬೇಕು ಅನ್ನೋದು ನಮ್ಮ ನಾರ್ತ್ ಕರ್ನಾಟಕ ಅಭಿಮಾನಿಗಳ ಆಸೆ. ಥ್ಯಾಂಕ್ ಯು ಗಿರಿಧರ್ ಸರ್. ಎಲ್ಲರೂ ಬಿಗ್ ಬಾಸ್ಗೆ ಹೋಗಿ ಹೋಗಿ ಅಂತಿದ್ದಾರೆ. ಖಂಡಿತ ಬಿಗ್ ಬಾಸ್ನವರು ಆ ಚಾನ್ಸ್ ಕೊಟ್ಟರೆ ಖಂಡಿತ ನಾನು ಹೋಗ್ತೀನಿ. ಯಾಕಂದರೆ ಉತ್ತರ ಕರ್ನಾಟಕದಿಂದ ಅಭಿಮಾನಿಗಳ ಆಸೆ ಇಷ್ಟೇ. ಉತ್ತರ ಕರ್ನಾಟಕದಿಂದ ಯಾರೂ ಬಿಗ್ ಬಾಸಲ್ಲಿ ಹೋಗಿಲ್ಲ ಅನ್ನೋದು ಹೋಗಿಲ್ಲ ಅನ್ನೋದೊಂದು ಆಸೆ ಇದೆ. ಸೊ ಎಲ್ಲರೂ ಅಪ್ರೋಚ್ ಮಾಡ್ತಿದ್ದಾರೆ ನೀವಾದರೂ ಹೋಗಿ ಬಿಗ್ ಬಾಸ್ಗೆ ಅಂತ. ಸೊ ಉತ್ತರ ಕರ್ನಾಟಕದಿಂದ ತುಂಬ ಸಪೋರ್ಟ್ ಇದೆ. ಐ ಲವ್ ಯು ಕೆ. ಓಕೆ, ಎಲ್ರಿಗೂ ಗುಡ್ ನೈಟ್. ಲವ್ ಯು, ಲವ್ ಯು, ಲವ್ ಯು. ನಿಮ್ಮ ಪ್ರೀತಿ ಅಭಿಮಾನ ಯಾವತ್ತಿಗೂ ಹೇಗೆ ಇರಲಿ. ಕೊನೆಯದಾಗಿ ನನ್ನ ಜೊತೆ ನನ್ನ ಗೆಳೆಯ ಇದ್ದಾರೆ, ಥ್ಯಾಂಕ್ಸ್, ಲವ್ ಯು ಆಲ್, ಗುಡ್ ನೈಟ್. ಆ್ಯಂಡ್ ನಮ್ಮ ಅಣ್ಣಾಜಿ ಇದ್ದಾರೆ, ಗುಡ್ ನೈಟ್ ಆಲ್, ಶರೀಫ್ ಅಂತ. ಆ್ಯಂಡ್ ನಮ್ಮ ಇನ್ನೊಂದು ಒನ್ ಆ್ಯಂಡ್ ಓನ್ಲಿ ಅಣ್ಣ ಇದ್ದಾರೆ, ಪ್ರಕಾಶ್ ಅಂತ. ಗುಡ್ ನೈಟ್ ಆಲ್, ಗುಡ್ ನೈಟ್ ಆಲ್, ಗುಡ್ ನೈಟ್, ಬಾಯ್. ಹಲೋ ಸ್ನೇಹ ಗೌಡ, ಸಾರಿ ತುಂಬ ಟೈಮ್ ಆಗಿದೆ. ನೈಸ್ ಸರ್, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸ್ನೇಹ ಗೌಡ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್.